Sì. ಇನ್ನೊಂದು ಕೇಸ್, ಸೌತ್ ಸಬ್ ಡಿವಿಜನ್ ಟೀಮ್ ಅವರು ಪತ್ತೆ ಮಾಡಿದ್ದಾರೆ, ಕೊನಾಜೆ ಪೊಲೀಸ್ ಸ್ಟೇಷನ್ ಅವರು. ಸೊ ಕಳೆದು ಒಂದು 20 ಡೇಸ್ ಬ್ಯಾಕ್ ಉಳ್ಳಾಯಿ ಬಿಟ್ಟು ಅಲ್ಲಿ ಡಕೈತಿ ಆದ ನಂತರ ವಿ ರಿಯಲೈಸ್ ದಟ್ ಸಿಟಿಯಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸಲ್ಲಿ ಚೆಕ್ ಪೋಸ್ಟ್ಗಳು ಫಂಕ್ಷನಿಂಗ್ ಆಗ್ತಾ ಇಲ್ಲ. ಅದು 4 ವರ್ಷ ಹಿಂದೆ ಆಪ್ರೇಟ್ ಆಗ್ತಿತ್ತು, ಮಧ್ಯದಲ್ಲಿ ಸ್ಟಾಪ್ ಆಯಿತು. ಸೊ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ, ಒಂದು ಒಳ್ಳೆ ರಿಸಲ್ಟ್ ನಮಗೆ ಈ ಚೆಕ್ ಪೋಸ್ಟ್ಗಳಿಂದ ಸಿಕ್ಕಿತ್ತು. ಸೊ ಮುಂದಾರ್ಗಟ್ಟೆ ಚೆಕ್ ಪೋಸ್ಟಲ್ಲಿ ನಮ್ಮ ಪಿ ಎಸ್ ಮುಂದಾರ್ಗಟ್ಟೆ, ಮುದುಂಗರ ಕಟ್ಟೆ ಸೊ ಕುನಾಜಿ ಲಿಮಿಟ್, ಅಲ್ಲಿ ಪಿ ಎಸ್ ಐ ವಿನೋದ್ ಅವರು ನೈಟ್ ಚೆಕ್ ಪೋಸ್ಟಲ್ಲಿ ತಮ್ಮ ಸ್ಟಾಫ್ ಜೊತೆಗೆ ಚೆಕಿಂಗ್ ಮಾಡ್ತಾಯಿದ್ರು. ಸೊ 10ನೇ ತಾರೀಕು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಒಂದು ಸ್ವಿಫ್ಟ್ ಕಾರ್ ಅಲ್ಲಿಂದ ಪಾಸ್ ಆಗ್ತಾಯಿದ್ರು. ವಿಚಾರಣೆ ಮಾಡುವಾಗ ಕಾರಲ್ಲಿ 3 ಜನ ಹುಡುಗರು ಇದ್ದರು. ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸಸ್ಪಿಷಿಯಸ್ ಇತ್ತು. ಬಾಡಿ ಅವರಿಗೆ ವೆರಿಫೈ ಮಾಡುವಾಗ ಮತ್ತು ಕಾರ್ ಚೆಕಿಂಗ್ ಮಾಡುವಾಗ ಕಾರಲ್ಲಿ ಭಾಳಷ್ಟು ಸಸ್ಪಿಷಿಯಸ್ ಐಟಮ್ಸ್ ಇತ್ತು. ಡಮ್ಮಿ ಪಿಸ್ಟಲ್ಸ್, ಡ್ಯಾಗರ್ಸ್, ಆಮೇಲೆ ಟೂಲ್ಸ್, ಇದು ಬ್ರೇಕ್ ಓಪನ್ ಮಾಡೋಕ್ಕೆ ಏನೇನು ಟೂಲ್ಸ್ಗಳು ಬೇಕು, ಆ ರೀತಿ ಭಾಳಷ್ಟು ಐಟಮ್ಸ್ಗಳು ಇತ್ತು, ಗ್ಲವ್ಸ್ ಇತ್ತು. ಸೊ ಇಮಿಡಿಯೇಟ್ಲಿ ದೇವರ್ ಟೇಕನ್ ಇನ್ ಟು ಪೊಲೀಸ್ ಕಸ್ಟಡಿ. ಕಸ್ಟಡಿಯಲ್ಲಿ ನಂತರ ಇನ್ಕ್ವೈರಿ ಮಾಡುವಾಗ ವಿ ಕೇಮ್ ಟು ನೋ ದ್ಯಾಟ್ ದೇವರ್ ರಿಪೀಟೆಡ್ ಹೌಸ್ ಥೆಟ್ ಅಫೆಂಡರ್ಸ್. ಅವ್ರ ಮೇಲೆ ಸಾಕಷ್ಟು ಕೇಸಸ್ಗಳು ಇದಕ್ಕಿಂತ ಮುಂಚೆ ಇತ್ತು. ಒನ್ ಆಫ್ ದ ಮೋಸ್ಟ್ ಅದರಲ್ಲಿ ನೋಟೋರಿಯಸ್ ಅಫೆಂಡರ್ ವಾಸ್ ಮೊಹಮ್ಮದ್ ಸಿಯಾಬ್. ಅವ್ರ ಮೇಲೆ ಈಗಾಗಲೇ 13 ಕೇಸಸ್ಗಳು ಇದೆ, ಮಂಗಳೂರು ಸಿಟಿ, ಡಿ ಕೆ ಜಿ ಡಿಸ್ಟ್ರಿಕ್ಟ್, ಹಾಸನ್, ಕೇರಳ, ಕಾಸರಗೋಡ್. ಈ 13 ಪ್ರಕರಣದಲ್ಲಿ ಮುಖ್ಯವಾಗಿ ಅವ್ರ ಮೇಲೆ ಮನೆ ಥೆಫ್ಟ್, ಡಕೈತಿ ಪ್ರಕರಣಗಳು, ಹನಿ ಟ್ರ್ಯಾಪ್ ಕೇಸಸ್, ಆಮೇಲೆ ಅಟೆಂಪ್ಟ್ ಟು ಮರ್ಡರ್, ಆ ರೀತಿ ಸಾಕಷ್ಟು ಕೇಸ್ಗಳು ಇತ್ತೆ. ಅದೇ ರೀತಿ ಮೊಹಮ್ಮದ್ ಅರ್ಫಾಜ್ ಮೇಲೆ ಕೂಡ ಬಜ್ಪೆ ಸ್ಟೇಷನಲ್ಲಿ ಮತ್ತು ಮಂಜೇಶ್ವರಲ್ಲಿ ಮತ್ತು ಹಾಸನಲ್ಲಿ ಥೆಫ್ಟ್ ಮತ್ತು ರಾಬರಿ ಕೇಸ್ ಇತ್ತು. ಮತ್ತು ಅಕ್ಯೂ ಸಫ್ವಾನ್ ಮೇಲೆ ಕಡಬ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಇತ್ತು. ಸೊ ಈ ರೀತಿ ವೆನ್ ವಿ ಚೆಕ್ ದೇರ್ ಹಿಸ್ಟ್ರಿ ವಿ ಶ್ಯೂರ್ ದಟ್ ಇವರು ಇದಕ್ಕಿಂತ ಮುಂಚೆ ಕೂಡ ನಮ್ಮಲ್ಲಿ ಕೂಡ ಮಾಡಿರ್ಬೋದು. ಸೊ ಫಸ್ಟ್ ಅವರು ಒಪ್ಕೊಂಡಿದ್ದಾರೆ ದಟ್ ಆ ದಿವಸ ಕೂಡ ಅವರು ಅರ್ಲಿ ಮಾರ್ನಿಂಗ್ ಕೆಲವು ಮನೆ ಐಡೆಂಟಿಫೈ ಮಾಡಿದರು, ಅಲ್ಲಿ ಹೌಸ್ ಥೆಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ರು. ಆ್ಯಂಡ್ ಇದಕ್ಕಿಂತ ಮುಂಚೆ ಕಳೆದ 1 ತಿಂಗಳು ಅಲ್ಲಿ ಕೊನಾಜಿ ಲಿಮಿಟಲ್ಲಿ 3 ಕಡೆ ಅವರು ಹೌಸ್ ಥೆಫ್ಟ್ ಮಾಡಿದರು. ಸೊ ಆ 3 ಪ್ರಕರಣ ಈಗ ಪತ್ತೆ ಆಗಿದೆ. ಕ್ರೈಮ್ ನಂಬರ್ 67/24, 75/24, 82/24. ಈ 3 ಜನ ಆರೋಪಿಗಳಿಂದ ನಾವು ಒಂದು 130 ಗ್ರಾಮ್ ಗೋಲ್ಡ್ ರಿಕವರ್ ಮಾಡಿದ್ದೀವಿ. ಆಮೇಲೆ ಒಂದು ವಾಚ್, ಒಂದು ಕಾರ್, ಒಟ್ಟಾರೆ ಒಂದು 12.5 ಲಕ್ಷದ ಐಟಮ್ಸ್ ನಾವು ಪತ್ತೆ ಮಾಡಿದ್ದೀವಿ. ತುಂಬ ಶ್ಲಾಘನೀಯ ಕೆಲಸ ಮಾಡಿದರು ನಮ್ಮವರು. ಅವ್ರ 3 ಜನ ಸ್ಟೇಟ್ಮೆಂಟ್ ಆಧಾರ ಮೇಲೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಜಶ್ಮೀರ್ ಜಮ್ಶೀರ್ಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ ಒಂದು ಈ 4 ಜನ ಸಾಕಷ್ಟು ವರ್ಷದಿಂದ ಸುತ್ತಮುತ್ತ ಏರಿಯಾದಲ್ಲಿ ಕಳ್ಳತನ ಮಾಡ್ತಾಯಿದ್ರು. ಇವರು ಒಬ್ಬರು ರಿಂಗ್ ಲೀಡರ್ ಈಸ್ ಅಶ್ರಫ್ ಅಲಿ, ಹೀ ಈಸ್ ಫ್ರಮ್ ಕಾಸರಗೋಡ್. ಅವರಿಗೆ ಕುಂಬ್ಳೆ ಪೊಲೀಸ್ ಸ್ಟೇಷನ್ ಅವರು ಕೆಲವು ದಿವಸ ಹಿಂದೆ ಹೌಸ್ ಥೆಫ್ಟಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಟೀಮ್ಗೆ ಕೂಡ ನಮ್ಮವರು ಭಾಳಷ್ಟು ಒಂದು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಮತ್ತು ಕೊನಾಜಿ ಸ್ಟೇಷನಲ್ಲಿ ಕಳೆದ ತಿಂಗಳಲ್ಲಿ ಏನು 3 ಪ್ರಕರಣ ದಾಖಲಾಗಿತ್ತು, ಎಲ್ಲ ಒಟ್ಟಿಗೆ ಅವರು ರಿಕವರಿ ಮಾಡಲಿಕ್ಕೆ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಮೈ ಹಾರ್ಟೆಸ್ಟ್ ಕಾಂಗ್ರ್ಯಾಚುಲೇಷನ್ ಟು ಎ ಸಿ ಪಿ ಸೌತ್ ಆ್ಯಂಡ್ ಇಸ್ ಟೀಮ್ ಫಾರ್ ಡೂಯಿಂಗ್ ದಿಸ್ ಎಕ್ಸಲೆಂಟ್ ಜಾಬ್. ನಮಸ್ಕಾರ ಎಲ್ಲರಿಗೆ. ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದ ಒಂದು 15-20 ಡೇಸಲ್ಲಿ ಮಂಗಳೂರು ಸಿಟಿದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲವು ದರೋಡೆ ಪ್ರಕರಣ ಮತ್ತು ಮನೆ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಆದರೆ ನಮ್ಮವರು ಬಹಳ ಜಾಗೃತಿಯಿಂದ ಕೆಲಸ ಮಾಡಿ ಎಲ್ಲ ಇದು ಪ್ರಕರಣಗಳಿಗೆ ಪತ್ತೆ ಮಾಡಿದ್ದಾರೆ. ಮೊನ್ನೆ ಚಡ್ಡಿ ಗ್ಯಾಂಗ್ಗೆ ಪತ್ತೆ ಮಾಡಿದ ದಿವಸ ಅದೇ ದಿವಸ ಬಂದು ಕನ್ಕನಾಡಿ ಕೆಪಿತಾನಿ ಹತ್ರ ಒಂದು ಪ್ರಕರಣ ದಾಖಲಾಗಿತ್ತು. ಅಲ್ಲಿ ಒಬ್ಬ ಉಮರ್ ಫಾರೂಕ್ ಅವ್ರದ್ದು ಒಂದು ಅಂಗಡಿಯಲ್ಲಿ ಯಾರೋ ಒಬ್ಬ 2 ಜನ ನುಗ್ಗಿ ಮನೆಯಿಂದ ಅವರು ಶಾಪಿಂದ ಸುಮಾರು 10 ಲಕ್ಷ ಕ್ಯಾಶ್ ಕಳ್ಳತನ ಮಾಡಿ ಹೋಗಿದ್ದರು. ಈ ಇನ್ಸಿಡೆಂಟ್ 8ನೇ ತಾರೀಕು ರಾತ್ರಿ ರಿಪೋರ್ಟ್ ಆಗಿತ್ತು. ಬೆಳಿಗ್ಗೆ ನಮ್ಮೆಲ್ಲರಿಗೆ ಇದು ಮಾಹಿತಿ ಬಂತು. ಇಮಿಡಿಯೇಟ್ಲಿ ಕೆನ್ಕನಾಡಿ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಅವರು ಮತ್ತು ಅವ್ರದ್ದು ಕ್ರೈಮ್ ಟೀಮ್ ಇಮಿಡಿಯೇಟ್ಲಿ ಈ ಕೇಸ್ ಮೇಲೆ ಭಾಳ ಸಿನ್ಸಿಯರ್ಲಿ ಇನ್ವಾಲ್ವ್ ಆಗಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು.
ಸೊ ಫಸ್ಟ್ ಅವರು ಎಲ್ಲ ಸ್ಥಳೀಯ ಅದು ಪರಿಶೀಲನೆ ಮಾಡಿ ಪಂಪೆಲ್ ಜಂಕ್ಷನ್ ಆ ಕಡೆ ಎಲ್ಲ ಸ್ಥಳೀಯ ಆಟೋ ರಿಕ್ಷಾ ಮತ್ತು ಜೊತೆ ಮಾತಾಡಿದರು. ರಾತ್ರಿ ಯಾರದು ಸಸ್ಪಿಷಿಯಸ್ ಮೂಮೆಂಟ್ ಇತ್ತು ಇಲ್ಲಿ ದೆನ್ ವಿಚಾರಣೆ ಮಾಡುವಾಗ ಒಬ್ಬರು ಅವ್ರಿಗೆ ಹೇಳಿದರು ದಟ್ ಇಬ್ಬರು ಹಿಂದಿ ಮಾತಾಡೋರು ಅರ್ಲಿ ಮಾರ್ನಿಂಗ್ ಆಟೋ ರಿಕ್ಷಾ ಮುಖಾಂತರ ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ದಾರೆ. ಸೊ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಮತ್ತು ಅವ್ರ ತಂಡ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಪರಿಶೀಲನೆ ಮಾಡಿ ಅರ್ಲಿ ಮಾರ್ನಿಂಗ್ ಆ ಟ್ರೈನಿಂದ ಯಾರು ಸಸ್ಪಿಷಿಯಸ್ ಮೂಮೆಂಟ್ ಏನಾದರೂ ಮಾಡಿದ್ದಾರೆ. ಸೊ ಅವರು ಸತತವಾಗಿ 2-3 ತಾಸು ಕೂತ್ಕೊಂಡು ಎಲ್ಲ ಟ್ರೈನ್ ಮೂಮೆಂಟ್ ವಾಚ್ ಮಾಡಿ ಅವ್ರಿಗೆ ಒಂದು ಕ್ಲೂ ಸಿಕ್ತು ಯಾವ ರೀತಿ ಅನ್ನ ಬಿ ಎಚ್ ಟ್ರೇಡರ್ಸ್ ಉಮರ್ ಫಾರೂಕ್ ಅಂಗಡಿಯಲ್ಲಿ ಅನ್ನ ಒಂದು ಸಸ್ಪಿಷಿಯಸ್ದು ಅನ್ನ ಡಿಸ್ಕ್ರಿಪ್ಷನ್ ಇತ್ತು ಫಿಸಿಕಲ್ ಡಿಸ್ಕ್ರಿಪ್ಷನ್. ಆ ಮ್ಯಾಚಿಂಗ್ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ರೈನಲ್ಲಿ ಇಬ್ಬರು ಹತ್ತಾಯಿದ್ರು. ಸೊ ದ್ಯಾಟ್ ಟ್ರೈನ್ ವಾಸ್ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್. ಸೊ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ಗೆ ಆಮೇಲೆ ಅವರು ಪೂರ್ತಿ ಅಲ್ಲಿ ಸ್ಥಳೀಯ ರೈಲ್ವೆ ಅಧಿಕಾರಿ ಜೊತೆಗೆ ಆ ರೈಲ್ ಅಲ್ಲಿ ಯಾರು ಹತ್ತಿದ್ದಾರೆ ಮತ್ತು ಆ ಪರ್ಟಿಕ್ಯುಲರ್ ಬೋಗಿಯಲ್ಲಿ ಯಾರಿದ್ದಾರೆ ವೆರಿಫೈ ಮಾಡಿದ ನಂತರ ಆಫ್ಟರ್ 3-4 ಅವರ್ಸ್ ಆಫ್ ಕಂಟಿನ್ಯೂಸ್ ವರ್ಕ್ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಸೀಟ್ ಮೇಲೆ ಇಬ್ಬರು ಜನ ಕೂತಿದ್ರು ಅದರ ಬಗ್ಗೆ ಖಚಿತ ಮಾಹಿತಿ ಸಿಕ್ತು. ಸೊ ಆದ ನಂತರ ಇನ್ಸ್ಪೆಕ್ಟರು ನನ್ನ ಜೊತೆ ಮಾತಾಡಿ ಸರಿ ಇದರ ಬಗ್ಗೆ ಏನಾದರೂ ಮಾಡಬಹುದು. ಸೊ ಇಮಿಡಿಯೇಟ್ಲಿ ನಾವು ಬೈ ದ ಟೈಮ್ ವಿ ಆಲ್ ಕಲೆಕ್ಟೆಡ್ ದಿಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್ ಟ್ರೈನ್ ಆಲ್ಮೋಸ್ಟ್ ಸತಾರ ಪಾಸ್ ಆಗಿತ್ತು. ಸೊ ನೆಕ್ಸ್ಟ್ ಸ್ಟಾಪ್ ವಾಸ್ ಪುಣೆ. ಸೊ ನಾವು ಇಮಿಡಿಯೇಟ್ಲಿ ಅಲ್ಲಿ ಜಿ ಆರ್ ಪಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಅವರು ಇಮಿಡಿಯೇಟ್ಲಿ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ನೇಮಕ ಮಾಡಿ ಆ್ಯಸ್ ಸೂನ್ ಆಸ್ ದ ಟ್ರೈನ್ ಸ್ಟಾಪ್ಡ್ ಸಂಬಂಧಪಟ್ಟ ಇದು ಆ ಫೋಟೋಗ್ರಾಫ್ ಮ್ಯಾಚಿಂಗ್ ಮತ್ತು ಯಾವ ಅವ್ರ ಸೀಟ್ ಮೇಲೆ ಕೂತಿದ್ರು ಅವರಿಬ್ಬರಿಗೆ ತಕ್ಷಣ ಅರೆಸ್ಟ್ ಮಾಡಿದರು. ಸೊ ರಾತ್ರಿ 11:00 ಈ ಮಾಹಿತಿ ನಮಗೆ ಸಿಕ್ತು ದ್ಯಾಟ್ ಇಬ್ಬರು ಮಂದಿಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ. ಆಮೇಲೆ ವೆನ್ ವಿ ವೆರಿಫೈಡ್ ಥ್ರೂ ದ ವಿಡಿಯೋ ಕಾಲ್ ನಮಗೆ ಕನ್ಫರ್ಮ್ ಆಯಿತು. ಆದ ನಂತರ ನಮ್ಮ ತಂಡ ಇಮಿಡಿಯೇಟ್ಲಿ ಇಲ್ಲಿಂದ ಪುಣೆ ಹೋಗಿ ನಿನ್ನೆ ಅವ್ರಿಗೆ ಅಲ್ಲಿ ಮಹಾಜರ್ ಮಾಡಿ ಬಾಡಿ ವಾರಂಟಿ ಆಧಾರದ ಮೇಲೆ ಇವತ್ತು ಕರ್ಕೊಂಬಂದಿದ್ದಾರೆ. ಅಲ್ಲಿ ನಾವು ಅವ್ರಿಗೆ ವಿಚಾರಣೆ ಮಾಡುವಾಗ ಅವ್ರ ಬ್ಯಾಗಿಂದ ನಮಗೆ ಇಂಟ್ಯಾಕ್ಟ್ 10,13,000 ಸಿಕ್ಕಿದೆ. ಸೊ ವಿದಿನ್ 6-7 ಅವರ್ಸ್ ಅಂಥ ಒಂದು ಸೆನ್ಸಿಟಿವ್ ಘಟನೆಗೆ ನಮ್ಮ ಇನ್ಸ್ಪೆಕ್ಟರ್ ಭಾಳ ಒಂದು ಇಂಟೆಲಿಜೆನ್ಸ್ ತೋರಿಸಿ ಇಮಿಡಿಯೇಟ್ಲಿ ಒಂದು ಪತ್ತೆ ಮಾಡಿ ಒಂದು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಆ ಇಬ್ಬರು ಆರೋಪಿ ಮೊಹಮ್ಮದ್ ನಜೀರ್ ಹೌಸಿಲ್ ಖಾನ್ ಮತ್ತು ಇಲಿಯಾಸ್ ಖಾನ್ ಇವರು ಆಲ್ಮೋಸ್ಟ್ 25 ಇಯರ್ಸ್ ಓಲ್ಡ್ ದೇ ಆರ್ ಫ್ರಮ್ ಉತ್ತರ ಪ್ರದೇಶ ಶ್ರಾವಸ್ತಿ ಜಿಲ್ಲೆಯಿಂದ ಇದ್ದಾರೆ. ಸೊ ಅವ್ರಿಗೆ ವಿಚಾರಣೆ ಮಾಡಿ ಕೇಳುವಾಗ ಅವರು ಹೇಳಿದ್ದಾರೆ ದಟ್ ನಾವು ಕೇಳಿದ್ದೀವಿ ಮಂಗಳೂರು ಜಿಲ್ಲೆಯಲ್ಲಿ ಭಾಳಷ್ಟು ಗೋಲ್ಡ್ ಅಂಗಡಿಗಳು ಇದೆ ಮತ್ತು ದೊಡ್ಡ ದೊಡ್ಡ ಪ್ರೊವಿಷನ್ ಸ್ಟೋರ್ಸ್ಗಳು ಇದೆ. ಸೊ ನಮಗೆ ಅಲ್ಲಿ ಸ್ವಲ್ಪ ಕಳ್ತನ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಇಲ್ಲಿಂದ ಇಲ್ಲಿ ಬಂದು ಮೊದಲೇ ಮಾಮೂಲಿ ಜಾಬ್ ಹುಡುಕ್ತಾ ಇದ್ರು ಕ್ಯಾಟ್ರಿಂಗ್ದು ಈ ರೀತಿ. ಆದ ನಂತರ ಆ ದಿವಸ ರಾತ್ರಿ ಹುಡುಕುವಾಗ ಅವರಿಗೆ 4 ಅಂಗಡಿಗಳು ಅನ್ನು ಕಂಡು. ಸೊ ಒಂದು ಅಂಗಡಿ ಅದು ಲಾಕ್ ಸ್ವಲ್ಪ ಲೂಸ್ ಇತ್ತು, ಆವಾಗ ಅವರು ಬಲ್ಲ ಪ್ರಯೋಗ ಮಾಡಿ ಆ ಅಂಗಡಿಗೆ ಓಪನ್ ಮಾಡಿದ್ದಾರೆ, ಆಮೇಲೆ ಅದರಿಂದ ಕಳ್ತನ ಮಾಡಿದ್ದಾರೆ. ಸೊ ಬಟ್ ಎನಿವೇಸ್ ವಿ ಹ್ಯಾವ್ ಡಿಟೆಕ್ಟೆಡ್ ಆ್ಯಂಡ್ ಇಂಟ್ಯಾಕ್ಟ್ ರಿಕವರಿ ಇದರಿಂದ ಮಾಡಿದ್ದೀವಿ.